ಬಹುಭಾಷಾ ನಟಿ ಕೀರ್ತಿ ಸುರೇಶ್ ಮದುವೆ ಆಗ್ತಾ ಇದ್ದಾರ. ಈಗೊಂದು ಸುದ್ದಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಕೇವಲ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಾಧ್ಯಮದಲ್ಲೂ ಕೂಡ ಕೀರ್ತಿ ಸುರೇಶ್ ಮದುವೆ ಸುದ್ದಿ ಜೋರಾಗಿನೇ ಸದ್ದು ಮಾಡಿತ್ತು. ಬಹುತೇಕ ರಾಷ್ಟ್ರೀಯ ಮಾಧ್ಯಮಗಳು ಮಹಾನಟಿ ಕೀರ್ತಿ ಸುರೇಶ್ ತನ್ನ ಗೆಳೆಯ ಹಾಗೂ ಸಂಗೀತ ನಿರ್ದೇಶಕ ಅನಿರುದ್ಧ ರವಿಚಂದ್ರನನ್ನ ಮದುವೆ ಆಗಲಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವು. ಮುಂದಿನ ವರ್ಷ ಜನವರಿಯಲ್ಲಿ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತೆ ಅಂತ ಸುದ್ದಿ ಬಿತ್ತರಿಸಿದ್ವು. ಇದು ವೈರಲ್ ಆಗ್ತಾ ಇದ್ದಂತೆ ಇದೀಗ ನಟಿ ಕೀರ್ತಿ ಸುರೇಶ್ ಅವರ ತಂದೆ ಸುರೇಶ್ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ನಟಿ ಕೀರ್ತಿ ಸುರೇಶ್ ಅವರ ಮದುವೆ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಮಹಾನಟಿಯ ಮದುವೆ ಮ್ಯಾಟರ್ ಇದೇನು ಹೊಸದೇನಲ್ಲ, ಈ ಹಿಂದೆ ಹಲವು ಬಾರಿ ಕೀರ್ತಿ ಸುರೇಶ್ ಹೆಸರು ತಮಿಳಿನ ಸೆಲೆಬ್ರಿಟಿಗಳ ಜೊತೆ ತಳುಕು ಹಾಕೊಂಡಿತ್ತು. ಒಮ್ಮೆ ದಳಪತಿ ವಿಜಯ್ ಹೆಸರು ಕೂಡ ಕೇಳಿಬಂದಿತ್ತು. ಮತ್ತೊಮ್ಮೆ ಇದೀಗ ಸಂಗೀತ ನಿರ್ದೇಶಕ ಅನಿರುದ್ಧ ರವಿಚಂದ್ರನ್ ಜೊತೆ ಸಪ್ತಪದಿ ತುಳಿತಾರೆ ಅನ್ನೋ ಒಂದು ಸುದ್ದಿ ಜೋರಾಗಿನೇ ಹಬ್ಬಿದೆ. ಆದರೆ ಅದೆಲ್ಲವೂ ಸುಳ್ಳು ಅಂತ ಕೀರ್ತಿ ಸುರೇಶ್ ಅವರ ಕುಟುಂಬವೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದೆ. ತಮಿಳು ನಟ ಹಾಗೂ ನಿರ್ದೇಶಕ ಅನಿರುದ್ಧ ರವಿಚಂದ್ರನ್ ಜೊತೆ ಕೀರ್ತಿ ಸುರೇಶ್ ಮದುವೆ ಆಗ್ತಾರೆ ಎಂಬ ಸುದ್ದಿ ಈ ಹಿಂದೆ ಕೂಡ ಕೇಳಿಬಂದಿತ್ತು. ಈಗ ಮತ್ತೆ ಅನಿರುದ್ಧ ಹಾಗೂ ಕೀರ್ತಿ ಮದುವೆ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಈ ಬಾರಿ ಕೂಡ ಈ ಸುದ್ದಿ ಸುಳ್ಳು ಅಂತ ಕೀರ್ತಿ ಸುರೇಶ್ ತಂದೆ ಸುರೇಶ್ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೀರ್ತಿ ಸುರೇಶ್ ಹಾಗೂ ಅನಿರುದ್ಧ ಬಗ್ಗೆ ಸುದ್ದಿ ಹಬ್ತಾ ಇರೋದು ಇದೇ ಮೊದಲೇನಲ್ಲ, ಸುಮ್ಮನೆ ಸುಳ್ಳು ಸುದ್ದಿಯನ್ನ ಹಬ್ಬಿಸಬೇಡಿ ಅಂತ ಸುರೇಶ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ದಳಪತಿ ವಿಜಯ್, ಅನಿರುದ್ಧ ರವಿಚಂದ್ರನ್ ಅಷ್ಟೇ ಅಲ್ಲದೆ ದುಬೈ ಮೂಲದ ಉದ್ಯಮಿಯನ್ನು ಕೂಡ ವಿವಾಹ ಆಗ್ತಾರಂತೆ ಕೀರ್ತಿ ಸುರೇಶ್ ಅಂತ ಈ ಹಿಂದೆ ಕೂಡ ಸುದ್ದಿ ಹಬ್ಬಿತ್ತು. ಫರ್ಹಾನ್ ಬಿನ್ ಲಿಖಾಯತ್ ಅನ್ನೋ ದುಬೈ ಮೂಲದ ಉದ್ಯಮಿ ಜೊತೆ ಮದುವೆ ಆಗ್ತಾ ಇದ್ದಾರೆ ಅಂತ ಸುದ್ದಿ ಓಡಾಡಿತ್ತು. ಆದರೆ ಕೀರ್ತಿ ಸುರೇಶ್ ಈ ಮದುವೆ ಮ್ಯಾಟ್ರನ್ನು ಕೂಡ ತಳ್ಳಿ ಹಾಕಿದ್ರು. ಒಟ್ಟಿನಲ್ಲಿ ಕೀರ್ತಿ ಸುರೇಶ್ ಮದುವೆ ಮೂರು ತಿಂಗಳಿಗೊಂದ್ಸಲ ಟ್ರೆಂಡಿಂಗ್ ಆಗ್ತಾ ಇದೆ. ಆ ಮಿಸ್ಟರಿ ಮ್ಯಾನ್ ಯಾರು ಅನ್ನೋದು ಸಮಯ ಬಂದಾಗ ಹೇಳ್ತೀವಿ ಅಂತ ಕೀರ್ತಿ ಸುರೇಶ್ ತಂದೆ ಸುರೇಶ್ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡೋಣ ಕೀರ್ತಿ ಸುರೇಶ್ ಮದುವೆ ಯಾವಾಗ, ಆ ಯುವಕ ಅಥವಾ ಮದುವೆ ಗಂಡು ಯಾರು ಅನ್ನೋದನ್ನ ಶೀಘ್ರದಲ್ಲೇ ಹೇಳ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಥ್ಯಾಂಕ್ ಯು.